ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಮಹಾಸ್ವಾಮೀಜಿಯವರಿಗೆ ಭಾರತ ರತ್ನ ನೀಡದ ಕೇಂದ್ರ ಸರ್ಕಾರದ ವಿರುದ್ದ ಭಕ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪರಮ ಪೂಜ್ಯ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಡಾ ಶಿವಕುಮಾರ ಮಹಾಸ್ವಾಮಿಗಳಿಗೆ ಭಾರತ ರತ್ನ ನೀಡುವಂತೆ ಕೇಂದ್ರದ ಮೇಲೆ ಒತ್ತಡ ಹೇರಿದರೂ ನಿರಾಸಕ್ತಿ ತೋರಿಸುತ್ತಿರುವ ಬಗ್ಗೆ ಭಕ್ತರಿಂದ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಸಿದ್ದಗಂಗಾ ಮಠಾಧ್ಯಕ್ಷ ಡಾ ಶಿವಕುಮಾರ ಮಹಾಸ್ವಾಮಿಗಳು ಸಲ್ಲಿಸುತ್ತಿರುವ ಸೇವೆ ಹಾಗೂ 111ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಈ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರವು ಅವರಿಗೆ ಭಾರತ ರತ್ನ ಘೋಷಣೆ ಮಾಡದೆ ಮೀನಾಮೇಷ ಎಣಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಭಕ್ತರು ಪ್ರಶ್ನಿಸುತ್ತಿದ್ದಾರೆ. ಭಾರತ ರತ್ನ ಪ್ರಶಸ್ತಿ ನೀಡುವಂತೆ ಶ್ರೀಗಳ ದರ್ಶನ ಪಡೆಯಲು ಮಠಕ್ಕೆ ಬರುವ ಮಂತ್ರಿ ಮಹೋದಯರುಗಳು, ಗಣ್ಯರುಗಳು ಪ್ರತಿ ವರ್ಷವೂ ಒತ್ತಾಯ ಮಾಡಿಕೊಂಡು ಬರುತ್ತಿದ್ದರೂ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ. ಸಿದ್ದಗಂಗಾ ಶ್ರೀಗಳ ಸೇವೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರವು ಭಾರತ ರತ್ನ ಪ್ರಶಸ್ತಿ ನೀಡುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದು, ಅಲ್ಲೂ ಸಹ ಇನ್ನೇನು ಘೋಷಣೆ ಆಗುತ್ತದೆ ಎಂಬ ಹಂತದವರೆಗೂ ತಲುಪಿ ಕೊನೆಗೂ ಯಾವುದೇ ಪ್ರತಿಕ್ರಿಯೆ ಇಲ್ಲದಂತಾಗಿರುವುದು ಭಕ್ತವೃಂದದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಪ್ರತಿ ವರ್ಷವೂ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿ ನೀಡುವಂತೆ ಒಕ್ಕೂರಲಿನಿಂದ ಒತ್ತಾಯಿಸಿದರೂ ಕೇಂದ್ರ ಸರ್ಕಾರವು ಏಕೆ ನಿರ್ಲಿಪ್ತ ಭಾವನೆ ತಳೆದಿದೆ ಎಂದು ಬಿಜೆಪಿ ಮುಖಂಡರಾಗಿರುವ ಎಂಬಿ ಕುಮಾರ್ ಪ್ರಶ್ನಿಸಿದರು. ಏಪ್ರಿಲ್ 1ರಂದು ಶ್ರೀಗಳು 111ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಈ ಸಂದರ್ಭದಲ್ಲಾದರೂ ಕೇಂದ್ರ ಸರ್ಕಾರವು ಭಾರತ ರತ್ನ ಘೋಷಣೆ ಮಾಡುತ್ತದೆ ಎಂಬ ನಿರೀಕ್ಷೆಯನ್ನು ಹೊಂದಿರುವುದಾಗಿ ನಿವೃತ್ತ ಬ್ಯಾಂಕ್ ಅಧಿಕಾರಿ ಕೊಪ್ಪಲ್ ನಾಗರಾಜ್ ತಿಳಿಸಿದರು. ಉಪಯೋಗಗಳನ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. 10 ಕಡೆ ಊಟದ ವ್ಯವಸ್ಥೆ ಇದೆ. ನಾಳೆ ಲಕ್ಷಾಂತರ ಜನರನ್ನ ನಿರೀಕ್ಷೆ ಮಾಡ್ತಾ ಇದೆ. ಎಲ್ಲರಿಗೂ ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಆಗ್ತಾ ಇದೆ. ಅದೇ ರೀತಿ ನಾವು ಸಹ ಒಂದು ಪ್ರತಿ ವರ್ಷದಂತೆ ನಾಳೆ ಅವರ ಹೆಸರಿನಲ್ಲಿ ಬಿಡೋಂಥ ಒಂದು ಪಾಕೆಟ್ ಒಂದು ಕ್ಯಾಲೆಂಡರ್ ಸಹ ಅದು ನಾಳೆ ಬಿಡುಗಡೆ ಆಗ್ತಾ ಇದೆ. ಈ ಇದರಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ಈ ಮಠದ ಕೊಡ್ತಾ ಇರೋಂಥ ಒಂದು ದಾಸೋಹವನ್ನು ಮೆಚ್ಚಬೇಕು. ಅದೇ ರೀತಿ ಮಹಾಸ್ವಾಮಿಗಳಿಗೆ ಭಕ್ತರ ಒತ್ತಾಯದ ಮೇಲೆ ಕೇಂದ್ರ ಸರ್ಕಾರದವರು ಭಾರತ ರತ್ನವನ್ನೇ ಕೊಡಬೇಕು. ಅವರು ಭಾರತ ರತ್ನನೇ ಅಲ್ಲ, ವಿಶ್ವರತ್ನಕ್ಕೆ ಅರ್ಹರಾದಂಥ ಒಬ್ಬ ವ್ಯಕ್ತಿ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮ ಸರ್ಕಾರ ಇದಕ್ಕೆ ಸ್ಪಂದಿಸಿ ಭಾರತ ರತ್ನವನ್ನು ಇವತ್ತಾದರೂ ಘೋಷಣೆ ಮಾಡುತ್ತೆ ಅಂತ ನಿರೀಕ್ಷೆಯಲ್ಲಿ ಲಕ್ಷಾಂತರ ಕೋಟಿ. ಏಪ್ರಿಲ್ 1ರಂದು 111ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಿದ್ದಗಂಗಾ ಶ್ರೀಗಳ ದರ್ಶನ ಪಡೆಯಲು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಮಠಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ದಾಸೋಹಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಭರದಿಂದ ಕೈಗೊಳ್ಳಲಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರಿಗೆ 9 ಕಡೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಮಠಕ್ಕೆ ಬರುವ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಕೈಗೊಳ್ಳಲು 500 ಶಿಕ್ಷಕರು, 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಿರ್ವಹಣೆ ಮಾಡಲಿದ್ದಾರೆಂದು ಸಿದ್ದಗಂಗಾ ಮಠದ ಕಿರಿಯ ಶ್ರೀಗಳಾದ ಸಿದ್ದಲಿಂಗ ಸ್ವಾಮಿಗಳು ತಿಳಿಸಿದರು. ನಮ್ಮ ಪರಮ ಪೂಜ್ಯ ಗುರುದೇವರ 111ನೇ ವರ್ಷದ ಗುರುವಂದನಾ ಕಾರ್ಯಕ್ರಮ ನಾಳೆ ಅಂದರೆ ಏಪ್ರಿಲ್ 1ನೇ ತಾರೀಕು ಶ್ರೀಮಠದಲ್ಲಿ ಆಯೋಜಿಸಿರುವಂತಹದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತಹ ಸಂಗತಿ. ಈಗಾಗಲೇ ಮಾಧ್ಯಮದವರು, ಪತ್ರಿಕೆಯವರು ಅನೇಕ ವಿಚಾರಗಳನ್ನು, ವಿಶೇಷ ಸಂಚಿಗಳನ್ನು ನಮ್ಮ ಪರಮ ಪೂಜ್ಯರ ಬಗ್ಗೆ, ಅವರ ಸೇವೆಯ ಬಗ್ಗೆ, ಅವರ ಕೊಡುಗೆ ಬಗ್ಗೆ, ಅವರ ಸಾಧನೆ ಬಗ್ಗೆ, ಅವರ ತಪಸ್ಸಿನ ಬಗ್ಗೆ, ಎಲ್ಲವನ್ನು ಅವರ ಸಮಗ್ರ ವ್ಯಕ್ತಿತ್ವವನ್ನು ಕುರಿತು ಬಹಳಷ್ಟು ವಿಚಾರಗಳನ್ನು ಇವತ್ತು ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಬಿತ್ತರಿಸಿರುವಂಥದ್ದು. ಬಹುಶಃ ನಾಳಿನ 1ನೇ ತಾರೀಕು ಕಾರ್ಯಕ್ರಮದಲ್ಲಿ ಅನೇಕರು ಭಾಗವಹಿಸುವಂತಹವಿದ್ದಾರೆ. ಈ ವರ್ಷದ ವಿಶೇಷ ಅಂತಂದರೆ ಎಲ್ಲ ಪೂಜ್ಯರುಗಳು ಮಾತ್ರ ಇರುವಂಥದ್ದು ವೇದಿಕೆಯಲ್ಲಿ. ಇದೊಂದು ವೇದಿಕೆ ಕಾರ್ಯಕ್ರಮ ಭಾಳ ಗಂಟೆಗಳ ಕಾಲ ನಡೆಸುವಂತಹ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಪೂಜ್ಯರು ಭಾಳ ಹೊತ್ತು ಕೂತ್ಕೊಳ್ಳೋದಕ್ಕೂ ಕಷ್ಟ ಆಗೋದು. ಅದರಿಂದ 10:30 ಒಳಗೆ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದಾರೆ. ಇದಕ್ಕೆ ಬೇಕಾದಂಥ ಪೂರಕವಾದಂಥ ಸಿದ್ಧತೆಗಳನ್ನೆಲ್ಲವೂ ಕೂಡ ಶ್ರೀಮಠದಲ್ಲಿ ವ್ಯವಸ್ಥೆಗೊಳಿಸಿದ್ದಾರೆ. ಮತ್ತು ಶ್ರೀಮಠದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರು ತುಂಬ ಶುದ್ಧ ಭಕ್ತಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ನಿರ್ವಹಿಸ್ತಾ ಇರುವಂಥದ್ದು ತುಂಬ ಸಂತೋಷದ ಸಂಗತಿ. ನಾಳೆ 1ನೇ ತಾರೀಕು ಎಲ್ಲ ಭಕ್ತಾದಿಗಳಲ್ಲಿ ಮತ್ತು ಅಭಿಮಾನಿಗಳಲ್ಲಿ ಪೂಜ್ಯರ ಆ ಒಂದು ಪ್ರೀತಿಗೆ ಪಾತ್ರ ಆಗಿರುವಂತಹ ಪ್ರತಿಯೊಬ್ಬರು ಕೂಡ ನಾಳೆ ಬೆಳಗ್ಗೆ ಬಂದು ಉಪಹಾರ ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆನಂತರ ಪೂಜ್ಯರ ದರ್ಶನ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು, ಕಳಕಳಿಯ ಮನವಿಯನ್ನು ಅವರು ಮಾಡ್ತಾ ಇದ್ದಾರೆ. ಮಠಕ್ಕೆ ಬರುವ ಭಕ್ತರಿಗೆ ಸಿಹಿ ಬೂಂದಿ, ಖಾರ ಬೂಂದಿ, ಪಾಯಸ, ಕೋಸಂಬರಿ, ಪಲ್ಯ, ಮಜ್ಜಿಗೆ ಸೇರಿದಂತೆ ಉತ್ತಮ ಊಟದ ವ್ಯವಸ್ಥೆ ಮಾಡಲಾಗುವುದೆಂದರು. ಸಿದ್ದಗಂಗಾ ಮಠದಲ್ಲಿ ಶ್ರೀಗಳ ಗುರುವಂದನ ಕಾರ್ಯಕ್ರಮವು ಹಬ್ಬದ ಸಡಗರದಂತೆ ಕಾಣಬರುತ್ತಿತ್ತು. ಸಿದ್ದಗಂಗಾ ಮಠಕ್ಕೆ ರಾಜ್ಯದ ಎಲ್ಲೆಡೆಯಿಂದ ಸಹಸ್ರಾರು ಭಕ್ತರು ಶನಿವಾರ ಸಂಜೆಯಿಂದಲೇ ತಂಡೋಪತಂಡವಾಗಿ ಆಗಮಿಸುತ್ತಿದ್ದು, ಮಠಕ್ಕೆ ಭಕ್ತರು ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯವರು ಮಠಕ್ಕೆ ಪ್ರವೇಶಿಸುವ ವಾಹನಗಳನ್ನು ನಿರ್ಬಂಧಿಸುವ ಜೊತೆಗೆ ಮಾರ್ಗಗಳನ್ನು ಬದಲಾಯಿಸಿದ್ದಾರೆ. ತುಮಕೂರಿನ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಈ ಉತ್ಸವಕ್ಕೆ ಸಹಸ್ರಾರು ಭಕ್ತರು ಸಾಕ್ಷಿಯಾದರು.
ತುಮಕೂರಿನ ಶೆಟ್ಟಿಹಳ್ಳಿಯ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಈ ರಥೋತ್ಸವಕ್ಕೆ ಸಹಸ್ರಾರು ಭಕ್ತರು ಸಾಕ್ಷಿಯಾದರು. ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವವು ಮಧ್ಯಾಹ್ನ 1:30ಕ್ಕೆ ನೆರವೇರಿತು. ರಥೋತ್ಸವದ ಸುತ್ತ ಗರುಡ 3 ಸುತ್ತು ಸುತ್ತಿದ ನಂತರ ತೇರು ಮುಂದಕ್ಕೆ ಸಾಗಿತು. ಈ ರಥೋತ್ಸವಕ್ಕೆ ತುಮಕೂರು ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿದ್ದಲ್ಲದೆ ಉತ್ಸವದ ಮೇಲೆ ಬಾಳೆಹಣ್ಣು ದವನವನ್ನು ಎಸೆಯುವ ಮೂಲಕ ಹರಕೆ ತೀರಿಸಿದರು. ಆಂಜನೇಯ ಸ್ವಾಮಿಯ ರಥೋತ್ಸವ ಸಂದರ್ಭದಲ್ಲಿ ನಗರದ ಸೋಮೇಶ್ವರಪುರಂ ಮುಖ್ಯ ರಸ್ತೆಯಿಂದ ಶೆಟ್ಟಿಹಳ್ಳಿವರೆಗಿನ ರಸ್ತೆ ಇಕ್ಕೆಲಗಳಲ್ಲಿ ಆಂಜನೇಯ ಸ್ವಾಮಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅನಂತರ ಭಕ್ತರಿಗೆ ಪಾನಕ, ಹೆಸರುಬೇಳೆ, ಮಜ್ಜಿಗೆ ವಿತರಿಸಿ ಭಕ್ತಿ ಸಮರ್ಪಿಸಿದರು. ಶೆಟ್ಟಿಹಳ್ಳಿಗೆ ಭಕ್ತರು ತೆರಳುವ ಸಂದರ್ಭದಲ್ಲಿ ರಸ್ತೆ ಇಕ್ಕೆಲಗಳಲ್ಲಿ ಮಜ್ಜಿಗೆ, ಪಾನಕ, ನೀರು ವಿತರಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಶೆಟ್ಟಿಹಳ್ಳಿ ಮುಖ್ಯ ರಸ್ತೆಯಲ್ಲಿ ಭಕ್ತರು ತಂಡೋಪತಂಡವಾಗಿ ತೆರಳಿದ್ದರಿಂದ ವಾಹನ ಸಂಚಾರದಲ್ಲಿ ಅಸ್ತವ್ಯಸ್ತ ಉಂಟಾಗಿತ್ತು. ರಥೋತ್ಸವ ಸಂದರ್ಭದಲ್ಲಿ ಪೊಲೀಸರು ಭಕ್ತರನ್ನು ನಿಯಂತ್ರಿಸಲು ಹರಸಾಹಸ ನಡೆಸಿದರು. ಪ್ರಭಾರ ತಹಶೀಲ್ದಾರ್ ಸೇರಿದಂತೆ ಕಂದಾಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಶಾಸಕರಾದ ಡಾ ರಫೀಕ್ ಅಹಮದ್, ಜೆಡಿಎಸ್ ಮುಖಂಡ ಗೋವಿಂದರಾಜ್ ಮತ್ತಿತರ ಗಣ್ಯರು ಸ್ವಾಮಿಯ ದರ್ಶನ ಪಡೆದರು. ಬ್ರಾಹ್ಮಣರು ಸಂಘಟಿತರಾಗಬೇಕೆಂದು ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನ್ರವರು ತುಮಕೂರಿನಲ್ಲಿ ಕರೆ ನೀಡಿದರು. ಬ್ರಾಹ್ಮಣರು ತಮ್ಮ ಒಳಪಂಗಡಗಳನ್ನು ತ್ಯಜಿಸಿ ಸಂಘಟಿತರಾಗಬೇಕೆಂದು ಕನ್ನಡದ ಪೂಜಾರಿ ಹಾಗೂ ಖ್ಯಾತ ವಾಗ್ಮಿ ಹಿರೇಮಗಳೂರು ಕಣ್ಣನ್ ಕರೆ ನೀಡಿದರು. ತುಮಕೂರಿನ ಶೃಂಗೇರಿ ಶಂಕರ ಮಠದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾ ಏರ್ಪಡಿಸಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಬ್ರಾಹ್ಮಣರಲ್ಲಿರುವ ಕೀಳರಿಮೆ, ದ್ವೇಷವನ್ನು ಬಿಟ್ಟು ಸಂಘಟಿತರಾಗಬೇಕು. ಬ್ರಾಹ್ಮಣರು ಸುಸಂಸ್ಕೃತರು, ಶಿಕ್ಷಣವಂತರಾಗಿದ್ದು ನಾವು ಯಾರಿಗಿಂತಲೂ ಕಡಿಮೆಯಿಲ್ಲ. ಆದರೂ ನಮ್ಮಲ್ಲಿ ಕೀಳರಿಮೆ ಮನೋಭಾವ ಜಾಸ್ತಿ ಇದ್ದು ಇದನ್ನು ಹೋಗಲಾಡಿಸಬೇಕೆಂದರು. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶೃಂಗೇರಿ ಶಂಕರ ಮಠಕ್ಕೆ ಭೇಟಿ ಇತ್ತ ಸಂದರ್ಭದಲ್ಲಿ ಅವರು ಶರ್ಟ್ ಬಿಚ್ಚುವಂತೆ ಹಾಗೂ ನೆಲದ ಮೇಲೆ ಕುಳಿತುಕೊಳ್ಳುವಂತೆ ಮಾಡಿದ್ದ ಶಕ್ತಿ ಸ್ವಾಮೀಜಿಯವರಲ್ಲಿ ಇತ್ತು ಎಂದರು. ಸಮಾಜದಲ್ಲಿ ಎಷ್ಟು ದೊಡ್ಡವರಾದರೂ ಮಠಕ್ಕೆ ಬಂದ ಮೇಲೆ ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ನೋಡಲಾಗುತ್ತಿತ್ತು. ಇದು ನಮ್ಮ ಸಂಸ್ಕೃತಿ, ಸಂಸ್ಕಾರವೆಂದು ಹೇಳಿದರು. ಸರ್ಕಾರದ ಸೌಲಭ್ಯ ಪಡೆಯಲು ಬ್ರಾಹ್ಮಣ ಸಮುದಾಯದವರು ಎಂದೂ ಮುಂದೆ ಹೋಗಿಲ್ಲವೆಂದು ಹಿರೇಮಗಳೂರು ಕಣ್ಣನ್ರವರು ತಿಳಿಸಿದರು. ಚಿಕ್ಕಪೇಟೆಯ ಲಕ್ಷ್ಮೀಕಾಂತ ಸ್ವಾಮಿಯ ದೇವಸ್ಥಾನದ ಆಗಮಿಕ ವತ್ಸ ನರಸಿಂಹ ಭಟ್, ಆಡಿಟರ್ ನರಸಿಂಹಮೂರ್ತಿ, ಕೈಗಾರಿಕೋದ್ಯಮಿ ಎಚ್ಜಿ ಚಂದ್ರಶೇಖರ್, ಕೃಷ್ಣ ಬ್ರಾಹ್ಮಣ ಸಭಾದ ನಾಗೇಶ್, ತುಮಕೂರು ವಿವಿಯ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಬಿಎನ್ ವೇಣುಗೋಪಾಲ್ರವರನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಬ್ರಾಹ್ಮಣ ಸಭಾದ ಮುಖಂಡರುಗಳಾದ ಎಚ್ಎಸ್ ರಾಘವೇಂದ್ರ, ಹರೀಶ್, ಹಿರಣ್ಣಯ್ಯ, ಎಂಕೆ ನಾಗರಾಜ್ ರಾವ್, ಸಿಎನ್ ರಮೇಶ್, ಎಚ್ಎಸ್ ರಾಮಣ್ಣ, ಪಣೀಂದ್ರ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮಾಗಡಿಯ ಜಿಕೆ ಬಿಎಂಎಸ್ ಶಾಲೆಯಲ್ಲಿ ಕೊಠಡಿಗಳಿಗಾಗಿ ಕಿತ್ತಾಟ ಆರಂಭವಾಗಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಕೂಡ ನಡೆಸಿದರು. ಮಾಗಡಿಯ ಜೆಕೆ ಬಿಎಂಎಸ್ ಪ್ರಾಥಮಿಕ ಶಾಲೆಯಲ್ಲಿನ ಕೊಠಡಿಗಳನ್ನು ಸರ್ಕಾರಿ ಪ್ರೌಢಶಾಲೆಗೆ ಬಿಟ್ಟು ಕೊಟ್ಟಿರುವ ನಿರ್ಧಾರಕ್ಕೆ ಖಂಡಿಸಿ ಪ್ರಾಥಮಿಕ ಶಾಲೆಯ ಮಕ್ಕಳು ಪ್ರತಿಭಟನೆ ನಡೆಸಿದರು. ಮಕ್ಕಳು ಶಾಲೆಗೆ ಹೋಗದೆ ಮರದ ಕೆಳಗೆ ಕುಳಿತು ಪಾಠ ಕೇಳುವ ಪರಿಸ್ಥಿತಿ ಇದೆ ಎಂದು ಆರೋಪಿಸಿ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿರುದ್ದ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಶಾಲಾ ಮಕ್ಕಳು ಪ್ರತಿಭಟನೆ ನಡೆಸಿದರು. ಈ ವೇಳೆ ವಿದ್ಯಾರ್ಥಿನಿ ಚೈತ್ರ ಮಾತನಾಡಿ, ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಸುಸಜ್ಜಿತ ವ್ಯವಸ್ಥೆ ಇದ್ದು ತಾತ್ಕಾಲಿಕವಾಗಿ ನಮ್ಮ ಶಾಲೆಯಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಜಾಗ ನೀಡಲಾಗಿದೆ. ಆದರೆ ಅವರು ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಕೀಡಲೆ ಮಾಡುತ್ತಾರೆ. ಶಾಲೆಯಲ್ಲಿ ಇರುವ 2 ಶೌಚಾಲಯ, ಆಟದ ಮೈದಾನ ಹಾಗೂ ಪ್ರಾರ್ಥನೆ ಮಾಡಲು ನಮಗೆ ಕಿರಿಕಿರಿಯಾಗುತ್ತಿದೆ. ಮುಂಚೆ ನಮ್ಮ ಶಾಲೆಯಲ್ಲಿ ಕಡಿಮೆ ವಿದ್ಯಾರ್ಥಿಗಳಿದ್ದು ಈಗ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದೆ. ಆದರೂ ಆಟ ಮತ್ತು ಊಟದ ಸಮಯದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ಗಲೀಜು ಮಾಡಿ ತೊಂದರೆ ನೀಡುತ್ತಿದ್ದಾರೆ. ಆದ್ದರಿಂದ ಅವರ ಶಾಲೆಗೆ ಅವರನ್ನ ಕಳುಹಿಸಿಕೊಟ್ಟರೆ ನಮಗೆ ಉಪಯೋಗವಾಗುತ್ತದೆ ಎಂದರು. ಗಲಾಟೆ ಮಾಡ್ತಾರೆ, ಊಟ ಮಾಡೋಕ್ಕಾಗಲ್ಲ, ಪ್ರೇಯರ್ ಬಂದಾಗೆಲ್ಲ ಪ್ರೇಯರ್ ಅಲ್ಲಿ ನಿಂತ್ಕೊಳ್ಳೋಷ್ಟರಲ್ಲೆಲ್ಲ ಜಾಸ್ತಿ ಗಲಾಟೆ ಮಾಡ್ತಾರೆ. ಶೌಚಾಲಯಕ್ಕೆ ಹೋದ್ರೆ ಪ್ಯಾಡ್ಗಳೆಲ್ಲ ಹಾಕಿ ಗಲೀಜು ಮಾಡ್ತಾರೆ, ನಮ್ಮ ಮೇಲೆಲ್ಲ ಬೈತಾ ಇರ್ತಾರೆ. ಆಮೇಲೆ ಊಟ ಮಾಡ್ಬೇಕಾದ್ರೆ ಕೈ ತೊಳಿಬೇಕಾದ್ರೂ ಜಾಸ್ತಿ ಜನ ನುಗ್ಗಿಡ್ತಾರೆ, ನಮ್ಗೆ ಬಿಡೋದೇ ಇಲ್ಲ, ನಮ್ಮನ್ನೆಲ್ಲ ನುಗ್ತಾರೆ.
ಆಮೇಲೆ ಎರಡು ಬ್ಯಾಚು ಇಂಗ್ಲೀಷ್ ಮೀಡಿಯಂ ಐತೆ. ನೆಕ್ಸ್ಟ್ ವರ್ಷದಿಂದ ಕೊಠಡಿಗಳು ಸಮಸ್ಯೆ ಆಗಿದೆ, ಕೊಠಡಿಗಳು ಬೇಕು ಸರ್. ಇವಾಗಲೂ ಸಾಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಇವಾಗೆಲ್ಲ ಹೊರಗಡೆ ಎಲ್ಲ ಹೊರಗಡೆ ಎಸ್ಜಿಎಂಸಿ ಅಧ್ಯಕ್ಷ ನಾಗರಾಜ್ ಮಾತನಾಡಿ, ಕನ್ನಡ ಶಾಲೆಯಲ್ಲಿ ಕೊಠಡಿಗಳನ್ನು ತಾತ್ಕಾಲಿಕವಾಗಿ ಬಿಡಿಸಿಕೊಂಡು 4 ವರ್ಷವಾಗಿದೆ. ಆಗಿನ ಪರಿಸ್ಥಿತಿಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇತ್ತು. ಈಗ ಸಂಖ್ಯೆ ಜಾಸ್ತಿಯಾಗಿರುವ ಕಾರಣ ನಮ್ಮ ಶಾಲೆಯ ಮಕ್ಕಳನ್ನೇ ಮರದ ಕೆಳಗೆ ಕೂರಿಸಿ ಪಾಠ ಹೇಳಿಕೊಡುವ ಪರಿಸ್ಥಿತಿ ಎದುರಾಗಿದೆ. ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳೇ ಮುಳ್ಳಾಗುತ್ತಿದ್ದಾರೆ ಎಂದರು. ಮಾಡೋಣ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ನಾವು ಹೊರಟೋದು, ಹೊರಟೋದ್ಮೇಲೆ ಹೆಡ್ ಮಾಸ್ಟರ್ಗೆ ಏನೋ ಫೋನ್ ಮಾಡಿ ಕಳಿಸ್ಕೊಂಡು ಅವ್ರನ್ನ ಅವಾಚ್ಯ ಶಬ್ದದಿಂದ ಬೈದಿದ್ದಾರಂತೆ. ಏನು ನಿಮ್ಮ ಅಪ್ಪನ ಮನೆ ತಂದು ಹಾಕಿದ್ಯಾ, ನಿಮ್ಮ ಎಷ್ಟು ಲಕ್ಷ ಹಾಕಿದ್ಯಾ ಅಂತ ಹೇಳ್ಬಿಟ್ಟು ಏನೋ ಡಿ ಡಿ ಪಿ ಸಾಹೇಬ್ರು ಏನೋ ಅವ್ರಿಗೆ ಅವಾಚ್ಯ ಶಬ್ದದಿಂದ ಬೈದ್ರಂತೆ. ಅದಕ್ಕೆ ನಮ್ಮ ಗುರುಗಳು ಮನಸ್ಸ ತುಂಬಾ ನೊಂದ್ಕೊಂಡು ನಮ್ಮ ಎಸ್ ಎಂ ಸಿರ್ ಹತ್ರ ಈ ಥರ ಆಗಿದೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೋತೀವಿ ನಾವು, ಈ ಥರ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ, ನಮಗೆ ಕಿರುಕುಳ ಕೊಡ್ತಾ ಇದ್ರೆ ಅಂತೇಳಿ ನಮ್ಮ ಹತ್ರ ಹೇಳ್ಕೊಂಡ್ರು. ಅದಕ್ಕೆ ನಾವು ಇಲ್ಲ ಸರ್, ನೀವು ಯಾವುದೇ ರೀತಿ ಏನು ಮಾಡಕ್ಕೆ ಹೋಗ್ಬಿಡಿ, ನಾವೆಲ್ಲ ಒಂದು ಎಸ್ ಡಿ ಎಂ ಸರ್ಲ ಒಂದು ತೀರ್ಮಾನ ತಗೊಂಡು ಸಾಹೇಬ್ರ ಹತ್ರ ಮಾತಾಡ್ತೀವಿ, ಅಲ್ಲಿವರೆಗೂ ನೀವು ಯಾವುದೇ ಒಂದು ಇದು ಮಾಡ್ಕೊಳ್ಕೋಬಿಡಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ. ಶಾಲೆಯ ಮುಖ್ಯ ಶಿಕ್ಷಕ ಮುದ್ದುವೀರಪ್ಪ, ಎಸ್ಡಿಎಂಸಿ ಉಪಾಧ್ಯಕ್ಷೆ ಪುಷ್ಪಲತಾ, ಸದಸ್ಯರಾದ ನಾರಾಯಣಸ್ವಾಮಿ, ಜಯಪ್ರಕಾಶ್ ಇತರರು ಇದ್ದರು. ಶ್ರೀನಿವಾಸಪುರದಲ್ಲಿ ಮಾವಿಗೆ ತಗುಲಿರುವ ಕೀಟಬಾಧೆ ನಿಯಂತ್ರಣಕ್ಕೆ ರೈತರಿಗೆ ಸೂಕ್ತ ಸಲಹೆ ನೀಡಲಾಯಿತು. ಪ್ರಪಂಚ ಪ್ರಸಿದ್ಧಿ ಮಾವಿನ ನಗರ ಎಂದೇ ಕರೆಯಲ್ಪಡುವ ಶ್ರೀನಿವಾಸಪುರದಲ್ಲಿ ಮಾವಿನ ಬೆಳೆಗಾರರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾವು ಬೆಳೆಗೆ ಕೀಟ ಹಾಗೂ ಓಜಿಯ ಕಾಟ ಎದುರಾಗಿದ್ದು ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಸಮಸ್ಯೆ ಮನಗಂಡ ಶ್ರೀ ಭೈರವೇಶ್ವರ ಮಾವು ಬೆಳೆಗಾರರ ಸಂಘ ರೈತರ ನೆರವಿಗೆ ಧಾವಿಸಿದೆ. ಸತತ 10 ವರ್ಷಗಳಿಂದ ರೈತರಿಗೆ ಸಹಾಯ ಒದಗಿಸುವಲ್ಲಿ ಯಶಸ್ವಿಯಾಗಿ ಈ ಬಾರಿಯೂ ಮದರ್ ಡೈರಿ ಫ್ರೂಟ್ ವೆಜಿಟೇಬಲ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಬಾಯರ್ ಸಂಸ್ಥೆಯ ಸಹಕಾರದೊಂದಿಗೆ ರೈತರಿಗೆ ಕೀಟನಾಶಕ ಬಳಕೆ, ಉಜ್ಜಿ ನಿವಾರಣೆಗೆ ಅಗತ್ಯ ಮಾಹಿತಿ ಹಾಗೂ ಔಷಧಿ ನೀಡಿದ್ದಾರೆ. ಅಲ್ಲದೆ ವಿದೇಶಕ್ಕೆ ರಫ್ತು ಮಾಡುವ ಹಣ್ಣುಗಳ ಬಗ್ಗೆಯೂ ರೈತರಿಗೆ ಮಾಹಿತಿ ನೀಡಿದರು. ಭೈರೇಶ್ವರ ಮಾವು ಬೆಳೆಗಾರ ಸಂಘದ ವತಿಯಿಂದ ಜೊತೆಗೆ ಮದರ ಡೈರಿ ಫ್ರೂಟ್ಸ್ ಜೊತೆಗೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಜೊತೆ ಆಮೇಲೆ ಬಾಯರ್ ಕಂಪ್ನಿ ಸಂಯುಕ್ತ ಆಶ್ರಯದಲ್ಲಿ ರೈತರಿಗೆ ಏನೋ ಮಾವು ಬೆಳೆಗಳ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ರೈತ ಮುಖಂಡರು ಕೂಡ ಇಲ್ಲಿ ಬಂದಿದ್ದಾರೆ. ರೈತರು ಯಾವ ರೀತಿ ಮಾವು ಬೆಳಿಬೇಕು, ಔಷಧಿ ಸಿಂಪಡಣೆ ಯಾವುದನ್ನು ಮಾಡಿದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಮುದ್ರೆಡ್ಡಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಈ ಬಾಯರ್ ಕಂಪ್ನಿಯವರು ಸಹ ಯಾವ ಔಷಧಿನ ಹೊಡೆದ್ರೆ ಮಾವು ಇಳುವರಿ ಚೆನ್ನಾಗಿ ಬರ್ತದೆ ಅನ್ನೋದ್ರ ಬಗ್ಗೆ ನಮಗೆ ಸೂಕ್ತವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅದರಂತೆ ನಮ್ಮ ತಾಲೂಕಿನ ಎಲ್ಲ ರೈತರು ಕೂಡ ಉತ್ತಮವಾದ ಮಾವು ತಳಿಯನ್ನು ಬೆಳೆದು ವಿದೇಶಕ್ಕೆ ರಫ್ತು ಮಾಡುವ ಮೂಲಕ ಹೆಚ್ಚಿನ ಲಾಭಾಂಶವನ್ನು ಗಳಿಸಬೇಕು ಅಂತೇಳಿ ಎಲ್ಲ ರೈತ ಮುಖಂಡರಲ್ಲಿ. ತುಮಕೂರಿನ ಶಾಂತಿನಗರದಲ್ಲಿರುವ ಸಿಎಸ್ಐ ಶಾಂತಿ ದೇವಾಲಯದಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ಏರ್ಪಾಡಾಗಿತ್ತು. ಕ್ಯಾನ್ಸರ್ ಎಂದರೆ ಭಯಪಡುವ ರೋಗವಲ್ಲ, ಇದು ವಾಸಿಯಾಗುವ ಕಾಯಿಲೆ ಎಂದು ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಕ್ಯಾನ್ಸರ್ ಆಸ್ಪತ್ರೆಯ ನಿರ್ದೇಶಕ ಡಾ ಲಿಂಗೇಗೌಡರು ತಿಳಿಸಿದರು. ತುಮಕೂರಿನ ಶಾಂತಿನಗರದಲ್ಲಿರುವ ಸಿಎಸ್ಐ ಶಾಂತಿ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕ್ಯಾನ್ಸರ್ ತಪಾಸಣಾ ಶಿಬಿರದ ನೇತೃತ್ವ ವಹಿಸಿ ಲಿಂಗೇಗೌಡರು ಮಾತನಾಡಿದರು. ಕ್ಯಾನ್ಸರ್ ಕಂಡು ಬಂದರೆ ಆರಂಭಿಕ ಹಂತದಲ್ಲೇ ಚಿಕಿತ್ಸೆ ಪಡೆದರೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಕ್ಯಾನ್ಸರ್ ಅನ್ನು ಶೀಘ್ರದಲ್ಲೇ ಪತ್ತೆ ಹಚ್ಚಿದರೆ ಆ ಕ್ಯಾನ್ಸರ್ ನಾಪತ್ತೆಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲವೆಂದರು. ಕ್ಯಾನ್ಸರ್ ಕಾಣಿಸಿಕೊಂಡು ಹಲವಾರು ವರ್ಷಗಳ ನಂತರ ಚಿಕಿತ್ಸೆಗೆ ಬಂದರೆ ಅದು ಪ್ರಯೋಜನವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಶಾಂತಿ ದೇವಾಲಯದ ಸಭಾಪಾಲಕರಾದ ಎಲಿಶಾ ದೇವಾನಂದಂ ಮಾತನಾಡಿ, ಕಿದ್ವಾಯಿ ಸ್ಮಾರಕ ಆಸ್ಪತ್ರೆ ಸಹಕಾರದಿಂದ ಕ್ಯಾನ್ಸರ್ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕೋರಿದರು. ಕಿದ್ವಾಯಿ ಸ್ಮಾರಕ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳು ಮಹಿಳೆಯರು ಆರೋಗ್ಯ ತಪಾಸಣೆ ನಡೆಸಿ ಸಲಹೆ ನೀಡಿದರು. ತುಮಕೂರಿನ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ರಥೋತ್ಸವ ಹಿನ್ನೆಲೆಯಲ್ಲಿ ಬಟವಾಡಿ 80 ಅಡಿ ರಸ್ತೆಯಲ್ಲಿ ಆಂಜನೇಯ ಸ್ವಾಮಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಕ್ತರಿಗೆ ಪಾನಕ ಮಜ್ಜಿಗೆ ವಿತರಿಸಲಾಯಿತು. ಶೆಟ್ಟಿಯಲ್ಲಿ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ನಗರದ ವಿವಿಧೆಡೆ ಭಕ್ತಾದಿಗಳು ಆಂಜನೇಯ ಸ್ವಾಮಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ತುಮಕೂರಿನ ಬಟವಾಡಿಯ 40 ಅಡಿ ರಸ್ತೆಯಲ್ಲಿ ನಾಗರಿಕ ಸಮಿತಿಯವರು ಆಂಜನೇಯ ಸ್ವಾಮಿ ಮತ್ತು 111ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಡಾ ಶಿವಕುಮಾರ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ವಿಶೇಷ ಪೂಜೆ ನೆರವೇರಿಸುವ ಜೊತೆಗೆ ಭಕ್ತಾದಿಗಳಿಗೆ ಲಘು ಉಪಹಾರ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಸಮಿತಿಯ ಮುಖಂಡ ಕೃಷ್ಣಮೂರ್ತಿ ತಿಳಿಸಿದರು. ಕೃಷ್ಣಮೂರ್ತಿ ಅಂತ. ಈ ದಿನ ಶೆಟ್ಟಿಹಳ್ಳಿ ಜಾತ್ರಾ ರಥೋತ್ಸವ ಹಾಗೂ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 101ನೇ ಜನ್ಮದಿನೋತ್ಸವದ ಅಂಗವಾಗಿ ಈ 80 ಅಡಿ ರಸ್ತೆ ಅಂಗಡಿ ಮಾಲೀಕರು ಹಾಗೂ ನಾಗರಿಕರ ಸಮ್ಮುಖದಲ್ಲಿ ಇವತ್ತು ಭಕ್ತಾದಿಗಳಿಗೆ
ಪ್ರಸಾದ ವಿನಿಯೋಗ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಅದೇ ರೀತಿ ಎಲ್ಲ ಸಾರ್ವಜನಿಕರು ಸಹ ಭಾಗವಹಿಸಿದರೆ. ಇಂಥದೊಂದು ಸನ್ನಿವೇಶದಲ್ಲಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಎಲ್ಲರನ್ನು ಕೇಳ್ಕೊಂತೀವಿ. ಆನಂತರ ಭಕ್ತಾದಿಗಳಿಗೆ ಪಾನಕ, ಮಜ್ಜಿಗೆ, ಹೆಸರು ಬೇಳೆ ಜೊತೆಗೆ ಪುಳಿಯೊಗರೆ, ಮೊಸರನ್ನ ನೀಡುವ ಮೂಲಕ ಭಕ್ತಿ ಸಮರ್ಪಿಸಿದರು. ಶಿಡ್ಲಘಟ್ಟ ತಾಲೂಕಿನ ಗೊರಮಡಗು ಗ್ರಾಮದಲ್ಲಿ ಮನೆ ಮನೆಗೆ ರವಿಯಣ್ಣ ಕಾರ್ಯಕ್ರಮ ನಡೆಯಿತು. ಕಳೆದ 3 ದಶಕದಿಂದ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಅಭಿವೃದ್ಧಿ ಮರೆತು ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡು ಗಳಿಸಿರುವ ಸಂಪತ್ತನ್ನು ರಕ್ಷಿಸಿಕೊಳ್ಳಲು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ನಡೆಸುತ್ತಿರುವ ಹಾಲಿ ಮತ್ತು ಮಾಜಿ ಶಾಸಕರನ್ನು ಕ್ಷೇತ್ರದ ಜನರು ಈ ಬಾರಿಯ ಚುನಾವಣೆಯಲ್ಲಿ ಸೋಲಿಸುವ ಮೂಲಕ ಉತ್ತಮರನ್ನ ಆಯ್ಕೆ ಮಾಡಲಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯೆ ತನುಜಾರಕು ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಗೋರಮಡುಗು ಗ್ರಾಮದಲ್ಲಿ ಮನೆ ಮನೆಗೆ ರವಿಯಣ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಜೆಡಿಎಸ್ ಬಂಡಾಯ ಅಭ್ಯರ್ಥಿ ಬಿಎನ್ ರವಿಕುಮಾರ್ ಪರ ಮತಯಾಚಿಸಿ ಮಾತನಾಡಿ, ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷವನ್ನು ಬಲಪಡಿಸಲು ಶ್ರಮಿಸಿದ ಪಕ್ಷದ ಹಿರಿಯ ಮುಖಂಡರು ಸೇರಿದಂತೆ ಕಾರ್ಯಕರ್ತರನ್ನ ಹಾಲಿ ಶಾಸಕ ಎಂ ರಾಜಣ್ಣ ಕಡೆಗಣಿಸಿದ ಕಾರಣ ಬೇಸತ್ತಿರುವ ಪಕ್ಷದ ಬಹುತೇಕ ಮುಖಂಡರು ಸೇರಿ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಈ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿ ಬಿಎನ್ ರವಿಕುಮಾರ್ನನ್ನು ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಮನವೊಲಿಸಲಾಗಿದೆ. ಮುಂಬರುವ ಚುನಾವಣೆಯಲ್ಲಿ ಕ್ಷೇತ್ರದ ಜನರ ಆಸೆಯಂತೆ ಬಿಎನ್ ರವಿಕುಮಾರ್ ಜಯ ಗಳಿಸಲಿದ್ದು ಹಾಲಿ ಹಾಗೂ ಮಾಜಿ ಶಾಸಕರಿಬ್ಬರು ಸೋತು ಮನೆ ಸೇರಲಿದ್ದಾರೆ ಎಂದರು. ಇಲ್ಲಿಂದ ನಾವು ಚಲನೆಯನ್ನು ಕೊಡ್ತೀವಿ. ಈ ಒಂದು ಚಲನೆ ಕೊಡ್ತಕ್ಕಂಥ ಉದ್ದೇಶ ಏನಿದೆ, ಈ ಒಂದು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಈಗಾಗಲೇ ಮುಂದೆ ಹೋಗಿರ್ತಕ್ಕಂಥ ಹಲವಾರು ಶಾಸಕರು ಇರ್ಬೋದು, ಶಾಸಕರಾಗಿ ಸಚಿವರಾಗಿ ಹೋಗಿರ್ಬೋದು, ಈ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇಲ್ಲಿನ ಎಲ್ಲ ಜನತೆಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ನಮ್ಮ ರವಿಕುಮಾರ್ ಅಣ್ಣವರು ಏನು ಅವರು ಒಂದು ಸತತವಾಗಿ 20 ವರ್ಷಗಳ ಕಾಲದಿಂದ ಸಮಾಜ ಸೇವೆಯಲ್ಲಿ ತೊಡಗಿ ಈಗಾಗಲೇ ಬಡವರಿಗಾಗಿ, ಮಹಿಳೆಯರಿಗಾಗಿ, ರೈತರಿಗಾಗಿ ಯಾವ ರೀತಿ ಒಂದು ಸೇವೆಯನ್ನು ಕೊಟ್ಟಿರ್ತಾರೆ ಅನ್ನೋದನ್ನು ಸಹ ಈಗಾಗಲೇ ಜನ ಪ್ರತಿಯೊಂದನ್ನು ತಮ್ಮ ಮನದಾಳದಲ್ಲಿ ಇದನ್ನು ಮನದಾಳದಲ್ಲಿ ಇಟ್ಟುಕೊಂಡಿದ್ದಾರೆ. ಅದೇ ಒಂದು ರೀತಿಯಲ್ಲಿ ನಾನು ಎಲ್ಲರಲ್ಲೂ ಮನವಿಯನ್ನು ಮಾಡ್ತೇನೆ, ನಿಮಗೆ ಒಂದು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಹಾಗೂ ನಾವೆಲ್ಲರೂ ನೆಮ್ಮದಿಯಾಗಿ ಜೀವನವನ್ನು ಮಾಡಬೇಕು. ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಎಚ್ ನರಸಿಂಹಯ್ಯ, ಸದಸ್ಯ ರಾಜಶೇಖರ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯೆ ನೇತ್ರ ಲಕ್ಷ್ಮೀಪತಿ, ಮುಖಂಡರಾದ ಗೋರಮಡುಗು ರಾಮಾಂಜಿನಪ್ಪ ಇತರರು ಇದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ರಾಜಕಾಲುವೆ ಮೇಲಿದ್ದ ಅಂಗಡಿಗಳ ತೆರವು ಮಾಡಲಾಯಿತು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶಿಡ್ಲಘಟ್ಟ ಕ್ರಾಸ್ ಬಳಿ ರಾಜ್ಯ ಕಾಲುವೆ ಮೇಲೆ ಇಟ್ಟಿದ್ದ ಪೆಟ್ಟಿಗೆ ಅಂಗಡಿಗಳ ತೆರವು ಕಾರ್ಯಾಚರಣೆಯನ್ನು ಪುರಸಭೆ ಮುಖ್ಯಾಧಿಕಾರಿ ಮತ್ತು ವಿಜಯಪುರ ಪೊಲೀಸರು ನಡೆಸಿದರು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಸಾರ್ವಜನಿಕರು ಅಧಿಕಾರಿಗಳ ಜೊತೆ ವಾಗ್ವಾದ ಕೇಳಿದರು. ಪುರಸಭೆ ಮುಖ್ಯಾಧಿಕಾರಿ ಎಎಚ್ ನಾಗರಾಜ್ ರಾಜ್ಯ ಕಾಲುವೆ ಮೇಲೆ ಪೆಟ್ಟಿ ಅಂಗಡಿ ತೆರವು ಕಾರ್ಯಾಚರಣೆ ಮಾಡಲು ಮುಂದಾದಾಗ ನೆರೆದಿದ್ದ ಸಾರ್ವಜನಿಕರು ಮತ್ತು ಕರವೇ ಕಾರ್ಯಕರ್ತರು ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ವಿಜಯಪುರ ಪಟ್ಟಣದ ಚಿಕ್ಕಬಳ್ಳಾಪುರ ರಸ್ತೆ, ದೇವನಹಳ್ಳಿ ರಸ್ತೆ, ಕೋಲಾರ ರಸ್ತೆಗಳಲ್ಲಿ ಮತ್ತು ಪಟ್ಟಣದ ರಸ್ತೆ ಬೀದಿ ಇರುವ ಅಂಗಡಿಗಳನ್ನು ತೆರವು ಮಾಡದೆ ಯಾರಿಗೂ ತೊಂದರೆ ಇಲ್ಲದ ಜಾಗದಲ್ಲಿ ರಾಜ್ಯ ಕಾಲುವೆ ಮೇಲೆ ಪೆಟ್ಟಿ ಅಂಗಡಿ ಇಟ್ಟುಕೊಂಡಿರುವ ಬಡವರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಇಂತಹ ಅಧಿಕಾರಿಗಳ ವಿರುದ್ದ ಮೇಲಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ನಾಗರಾಜ್ ಮಾತನಾಡಿ, ರಾಜ್ಯ ಕಾಲುವೆಯಲ್ಲಿ ಗಲೀಜು ನೀರು ಸರಾಗವಾಗಿ ಹೋಗಲು ಕಾಮಗಾರಿ ಮಾಡಲಾಗಿದೆ. ಹಿಂದಿನ ತಹಸೀಲ್ದಾರರು ರಾಜ್ಯ ಕಾಲುವೆ ಮೇಲೆ ಇಟ್ಟಿರುವ ಪೆಟ್ಟಿ ಅಂಗಡಿ ತೆರವುಗೊಳಿಸಬೇಕು ಎಂದು ಆದೇಶಿಸಲಾಗಿತ್ತು. ಆಗ ನಾವು ಅನಧಿಕೃತವಾಗಿ ಇಟ್ಟಿರುವ ಪೆಟ್ಟಿ ಅಂಗಡಿಗಳ ಮಾಲೀಕರಿಗೆ ತೆರವುಗೊಳಿಸಲು ಸೂಚಿಸಿ ಕಾಲಾವಕಾಶ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದೇವೆ ಎಂದರು. ಜನ ವಿರೋಧದ ನಡುವೆಯೇ ಕಾರ್ಯಾಚರಣೆ ಮಾಡಲಾಗಿದ್ದು ಅಧಿಕಾರಿಗಳ ವರ್ತನೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲ ಗಲೀಜಿತ್ತು, ರಾಜಕೀಯ ಹೊಸದಾಗಿ ಕಾಮಗಾರಿ ಮಾಡಿಬಿಟ್ಟು ಇಲ್ಲಿ ಕ್ಲೀನ್ ನೀರು ಸರಾಗ ಬರಲಿ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ವಿ. ಅದಕ್ಕೆ ಇದೇ ಡಪ್ಪದವರು ಅರ್ಧ ಡಪ್ಪ ಇರತ್ತಂದು ಇಡೋದಕ್ಕೆ ಬಂದಿದ್ರು 2 ತಿಂಗಳಿಂದೆ. ಅದಕ್ಕೆ ಹಿಂದೆ ತಹಸೀಲ್ದಾರ್ ಅದ್ರ ಗಮನಕ್ಕೆ ಹೋಗ್ಬಿಟ್ಟು ಅವರು ತೆರವುಗೊಳಿಸಿ ಅಂತ ಅವತ್ತೇ ನಿಮ್ಗೆ ಆದೇಶ ಮಾಡಿದ್ವಿ. ಅವ್ರಿಗೆ ಬಂದು ಹೇಳಿದ ತಕ್ಷಣ, ಇಲ್ಲ ಸರ್ ನಮ್ಗೆ ಒಂದು ವಾರ ಟೈಮ್ ಕೊಡಿ, ನಾವು ಬೇರೆ ಕಡೆ ಜಾಗ ನೋಡಿ ಇಟ್ಕೋತೀವಿ ಅಂದ್ರು. ಅದನ್ನ ಬಿಟ್ಟು ಮೊನ್ನೆ ರಾತ್ರಿನಾಗೆ ಒಂದು 3-4 ದಿವಸದಿಂದ ಜನ ಬಂದು ಇದು ಬಿಟ್ಟು ಮುಂದಕ್ಕೂ ಎಕ್ಸ್ಟೆಂಡ್ ಮಾಡ್ಕೊಂಡು ಇಟ್ಟಿದೆ. ಅದ್ರ ಪಕ್ಕ ಮಿಕ್ಕಿದವರು ಕೂಡ ಇನ್ನೂ ಈಗ ಇಟ್ಕೊಂಡು ಸಾಲು ಕಂಟಿನ್ಯೂ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದನ್ನು ಬೆಳಗ್ಗೆ ನಾವು ತಹಸೀಲ್ದಾರ್ ಫಸ್ಟ್ ರಿಮೂವ್ ಮಾಡಿಸಿ ಅದನ್ನ ರಾಜ ಕಾಲುವೆಗೆ ನೀರು
ಸರಕಾರ ತೊಂದರೆ ಮಾಡಬೇಡಿ ಅಂತ ಹೇಳಿದ್ರೆ ಅದೀಗ ಕೆಳಗಡೆ ಸ್ಟಾಫ್ ಎಲ್ಲ ತಚ್ಚಿದ್ದೇನೆ ಅದಕ್ಕೆ ಇಲ್ಲ ಈಗ ಅನಿವಾರ್ಯವಾಗಿ ಒಂದು 10 ದಿವಸ ಟೈಮ್ ಕೊಡಿ ಅಂದರೆ 15 ದಿವಸ ಅವ್ರಿಗೆ ಟೈಮ್ ಕೊಟ್ಟಿದ್ವಿ. ಆ ನಂತರ ತಗಿನಿಲ್ಲ ಅಂದ್ರೆ ನಾವು ತಂದು ಅದನ್ನ ತೆರವುಗೊಳಿಸ್ಬಿಟ್ಟು ಅವರೇ ಊರಲ್ಲಿರ್ತಕ್ಕಂಥ ಪೆಟ್ಟಿಗೆ ಸಿಕ್ಕಾಪಟ್ಟೆ ಇದ್ರು ಅದ್ಯಾವುದನ್ನು ನೋಟಿಸ್ ಕೊಡದೆ ನಮ್ಮ ಮುಂದಕ್ಕೆ ನೋಟಿಸ್ ಕೊಟ್ಟು ಬೇಕಾಗಿ ಹೆಚ್ಚಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಊರಲ್ಲಿ ಇರೋದು ಬಂದಿಲ್ಲ, ಇಲ್ಲಿ ರಾಜಕಾರಣ ಮಾತ್ರ ನಾವು ಇದು ಮಾಡ್ತಾ ಇರೋದು. ನಮಗೆ ಮೇಲಧಿಕಾರಿಗಳು ಆದೇಶ ಮಾಡೋದಿಲ್ಲ, ರಾಜಕಾರಣ ಅದನ್ನು ಹೆಚ್ಚಿಸೋದಕ್ಕೆ ನಮ್ಗೆ ಆದೇಶ ಮಾಡಿದ್ದೀವಿ, ಅದನ್ನು ನಾವು ತೆರವುಗೊಳಿಸೋಕೆ ಕ್ರಮ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ನಾಗರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ನೆರವೇರಿತು. ಸಹಸ್ರಾರು ಭಕ್ತರು ಭಾಗಿಯಾಗಿದ್ದರು. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಶ್ರೀ ನಗರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕುಂಭಾಭಿಷೇಕ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. 100ಕ್ಕೂ ಹೆಚ್ಚು ಮಹಿಳೆಯರು ಪೂರ್ಣ ಕುಂಭಗಳನ್ನು ಹೊತ್ತು ಊರಿನ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ದೇವಾಲಯದ ರಾಜ್ಯ ಗೋಪುರದ 5 ಬಂಗಾರ ಲೇಪಿತ ಕಳಶಗಳಿಗೆ ಅಭಿಷೇಕ ಮಾಡಿದರು. ದೇವಾಲಯಗಳ ನಗರ ಎಂದು ಹೆಸರು ಪಡೆದಿರುವ ವಿಜಯಪುರ ತನ್ನದೇ ಆದ ವೈಶಿಷ್ಟ್ಯತೆ ಹೊಂದಿದೆ. ನಗರೇಶ್ವರ ಸ್ವಾಮಿ ದೇವಾಲಯದ ವೈಭವ ಪಾಟಣದ ಕೀರ್ತಿ ಹೆಚ್ಚಿಸುವಂತೆ ಮಾಡಿದೆ. ಪುರಾಣ ಇತಿಹಾಸ ಸಾಂಸ್ಕೃತಿಕ ಹಿನ್ನೆಲೆ ಒಳಗೊಂಡಿದ್ದು ಅಪಾರ ಭಕ್ತರನ್ನ ಸೆಳೆಯುತ್ತಿದೆ. ವಿಜಯಪುರ ಪಟ್ಟಣದ ಗಾಂಧಿ ಚೌಕದಲ್ಲಿರುವ ಈ ದೇವಾಲಯ ಬಹಳಷ್ಟು ಪ್ರಭಾವ ಬೀರಲಿದೆ. ದೇವಾಲಯದ ಶಿಖರದ ಮೇಲಿರುವ ಪಂಚಕಲಶ ಎಂತಹ ನಾಸ್ತಿಕರನ್ನ ಆಸ್ತಿಕರನ್ನಾಗಿ ಮಾಡಬಲ್ಲ ಶಕ್ತಿ ಹೊಂದಿದೆ ಎಂಬುದು ಇಲ್ಲಿನ ಹಿರಿಯರ ಅಭಿಪ್ರಾಯ. 1845ರಲ್ಲಿ ಸ್ಥಾಪನೆಯಾದ ನಗರೇಶ್ವರ ಸ್ವಾಮಿ ದೇವಾಲಯದಂತೆ ದೇವಾಲಯದ ಆವರಣದಲ್ಲಿ 1853ರಲ್ಲಿ ಆದಿನಾರಾಯಣ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ದೇವಾಲಯದ ಪ್ರಾಂಗಣದಲ್ಲಿ ಹರಿ ಮತ್ತು ಹರ ಇಬ್ಬರ ದೇವಾಲಯ ಇರುವುದು ವಿಶೇಷ. 1869ರಲ್ಲಿ ದೇವಾಲಯದ ಮಹಾದ್ವಾರದಲ್ಲಿ ಭವ್ಯ ಶಿಖರವೊಂದನ್ನು ನಿರ್ಮಾಣ ಮಾಡಲಾಗಿದ್ದು ಬಂಗಾರದ 5 ಕಲಶ ಪ್ರತಿಷ್ಠಾಪಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಗ್ರಾಮದ ಮೈಸೂರಿನ ದಿವಾನರೂ ಆಗಿದ್ದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರು ಈ ದೇವಾಲಯಕ್ಕೆ ಭೇಟಿ ನೀಡಿ ಸಮಾರಾಧನೆಯಲ್ಲಿ ಭಾಗವಹಿಸಿ ದೇವಾಲಯದ ಮಂಡಳಿಯವರಿಂದ 1 ರೂಪಾಯಿ ದಾಕ್ಷಿಣೆ ತೆಗೆದುಕೊಂಡು ಹೋಗಿದ್ದರು ಎನ್ನಲಾಗಿದೆ. ಅನೇಕ ಬಾರಿಗೆ ಈ ದೇವಾಲಯಕ್ಕೆ ಭೇಟಿ ನೀಡಿ ನಗರೇಶ್ವರ ಸ್ವಾಮಿ ದರ್ಶನ ಪಡೆದುಕೊಂಡು ಹೋಗುತ್ತಿದ್ದರು ಎಂದು ಹಿರಿಯರು ಹೇಳುತ್ತಾರೆ. ಇಷ್ಟೆಲ್ಲ ಹಿನ್ನೆಲೆ ಇರುವ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ 16ನೇ ವರ್ಷದ ಉಭಯ ಶ್ರೀಗಳ ಶ್ರೀಮತ್ಕ ಕಲ್ಯಾಣೋತ್ಸವ ಹಾಗೂ ನಗರೇಶ್ವರ ಸ್ವಾಮಿ ಮತ್ತು ಆದಿನಾರಾಯಣ ಸ್ವಾಮಿರವರ 5ನೇ ವರ್ಷದ ಕಲ್ಲುಗಾಲಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.